ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬಿಎಸ್ವೈಗೆ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಲಾಗಿದೆ. ಅನಂತಕುಮಾರ್ ಹೆಗಡೆ ಹಾಗೂ ಮಧುಸೂದನ್ ಹೇಳಿಕೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿ ಬಿಎಸ್ವೈಗೆ ಇವತ್ತು ಕಪ್ಪು ಬಾವುಟವನ್ನ ಪ್ರದರ್ಶಿಸಲಾಗಿದೆ. ಸಂವಿಧಾನವನ್ನ ಬದಲಾಯಿಸುವ ಹೇಳಿಕೆಗೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ದಲಿತ ಪರ ಸಂಘಟನೆಗಳು ಪ್ರದರ್ಶಿಸುವ ಮೂಲಕ ಕಪ್ಪು ಬಾವುಟವನ್ನ ಪ್ರದರ್ಶಿಸುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಕಪ್ಪು ಬಾವುಟವನ್ನ ಪ್ರದರ್ಶಿಸಲಾಗಿದೆ. ಇನ್ನು ಈ ಘಟನೆ ನಡೆದಿರುವುದು ಮೈಸೂರಿನ ಎಚ್ ಡಿ ಕೋಟೆಯಲ್ಲಿ. ಕಪ್ಪು ಬಾವುಟವನ್ನ ಪ್ರದರ್ಶಿಸಿ ತಮ್ಮ ಆಕ್ರೋಶವನ್ನ ದಲಿತ ಪರ ಸಂಘಟನೆಗಳು ಹೊರಹಾಕಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡುಪುರ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಏನು ಮೈಸೂರಿನ ಎಚ್ ಡಿ ಕೋಟೆಯಲ್ಲಿ ಬಿಎಸ್ವೈಗೆ ಕಪ್ಪು ಬಾವುಟವನ್ನ ಪ್ರದರ್ಶಿಸಲಾಗಿದೆ, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಏನಿದೆ? ಪ್ರತಿಭೆ, ಇವತ್ತು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ಪಟ್ಟಣದಲ್ಲಿ ಪರಿವರ್ತನಾ ಯಾತ್ರೆಯನ್ನ ಆಯೋಜಿಸಲಾಗಿತ್ತು. ಈ ಒಂದು ಯಾತ್ರೆಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಆಗಮಿಸಿದ್ರು. ಆದ್ರೆ ಇವರೆಲ್ಲರೂ ಕೂಡ ಎಚ್ ಡಿ ಕೋಟೆಗೆ ಆಗಮಿಸಿದಂತೆ ಅಲ್ಲಿ ಪರಿವರ್ತನಾ ಯಾತ್ರೆಗೂ ಮುನ್ನ ರೋಡ್ ಶೋ ಮಾಡ್ಲಿಕ್ಕೆ ಮುಂದಾಗಿದ್ರು. ರೋಡ್ ಶೋ ನಡೆಸಿದಂತಹ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಕಪ್ಪು ಬಾವುಟವನ್ನ ಪ್ರದರ್ಶಿಸಿ ಧಿಕ್ಕಾರದ ಘೋಷಣೆ ಕೂಗುವಂತಹ ಮುಜುಗರ ಉಂಟು ಮಾಡುವಂತಹ ಘಟನೆ ನಡೀತು. ದಲಿತ ಪರ ಸಂಘಟನೆಗಳು ಅಲ್ಲಿ ಧಿಕ್ಕಾರದ ಘೋಷಣೆಯನ್ನು ಕೂಗಿದ್ವು. ಇತ್ತೀಚಿನ ದಿನಗಳಲ್ಲಿ ಅವಹೇಳನಕಾರಿಯಾಗಿ ಹೇಳಿಕೆಗಳನ್ನ ನೀಡುತ್ತಿರುವಂತಹ ಸಚಿವರಂತಹ ಅನಂತಕುಮಾರ್ ಹೆಗಡೆ ಹಾಗೂ ವಕ್ತಾರ ಗೋಮಧುಸೂದನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಂವಿಧಾನವನ್ನ ಬದಲಿಸ್ತೀನಿ ಅಂತ ಹೇಳಿ ಆಗಿಂದಾಗೆ ಹೇಳಿಕೆಗಳನ್ನ ನೀಡ್ತಿದ್ದಾರೆ. ಇದರಿಂದಾಗಿ ನಮ್ಗೆ ನಿಜಕ್ಕೂ ಮುಜುಗರ ಉಂಟಾಗ್ತಿದೆ. ಇಂತಹ ನಾಯಕರನ್ನ ನಾವು ರಾಜ್ಯದಲ್ಲಿ ಇಟ್ಕೊಂಡಿರೋದು ದೊಡ್ಡ ತಪ್ಪು. ಅವರನ್ನ ಕೂಡಲೇ ಹೊರ ರಾಜ್ಯಕ್ಕೆ ಕಳಿಸ್ಬೇಕು, ಗಡೀಪಾರು ಮಾಡ್ಬೇಕಂತ ಹೇಳಿ ಆಗ್ರಹವನ್ನು ವ್ಯಕ್ತಪಡಿಸಿದ್ರು. ಅನಂತಕುಮಾರ್ ಹೆಗಡೆ ಹಾಗೂ ಗೋಮಧುಸೂದನ್ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನು ಕೂಗಿದ್ರು. ಬಿಎಸ್ ಯಡಿಯೂರಪ್ಪನವರಿಗೆ ಕಪ್ಪು ಬಾವುಟವನ್ನ ಪ್ರದರ್ಶಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಎಸ್ ರವಿ, ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದೀವಿ, ಪೊಲೀಸರು ಕೂಡ ಅಲ್ಲಿ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಈಗ ಸದ್ಯಕ್ಕೆ? ಖಂಡಿತವಾಗ್ಲೂ ಪ್ರತಿಭಾ, ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಪ್ರತಿಭಟನಾಕಾರರು ಬಿಎಸ್ ಯಡಿಯೂರಪ್ಪನವರು ಬರ್ತಿದ್ದಂತಹ ರ್ಯಾಲಿ ಎದುರೇ ಈ ಒಂದು ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡಿದ್ರು. ಇದನ್ನ ನಿಜಕ್ಕೂ ಯಡಿಯೂರಪ್ಪನವರು ಮುಜುಗರಕ್ಕೆ ಒಳಗಾದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪೊಲೀಸರು ಎಚ್ಚೆತ್ತುಕೊಂಡು ಪ್ರತಿಭಟನಾಕಾರರನ್ನ ಹತ್ತಿಕ್ಕುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಜೊತೆಗೆ ಅವರನ್ನ ಎಲ್ಲರನ್ನೂ ಕೂಡ ಬಂಧಿಸಿ ಅಲ್ಲಿಂದ ಹೊರಗೆ ಕರ್ಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗಿದ್ರು. ಸದ್ಯ ಪಟ್ಟಣದಲ್ಲಿ ಈಗ ಪರಿವರ್ತನಾ ರ್ಯಾಲಿ ಆರಂಭವಾಗಿದೆ. ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಓಕೆ ರವಿ, ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.